ನಮಸ್ತೆ ಗೆಳೆಯರೆ, ಇವತ್ತು ನಿಮಗೆ ಒಂದು ವಿಶೇಷ ಅದ್ಭುತವನ್ನ ಅಹೋರಾತ್ರ ತೋರಿಸ್ತಾ ಇದ್ದೇನೆ. ಬಳ್ಳಿಗಾವಿಯಲ್ಲಿದ್ದಾನೆ. ಕರ್ನಾಟಕದ ದಕ್ಷಿಣ ಭಾರತದ ಮೊಟ್ಟ ಮೊದಲ ರಾಜಧಾನಿ ಎನಿಸಿಕೊಂಡಿತ್ತು. ಅದಾದ ನಂತರ ಹಲ್ಮಿಡಿ ಶಾಸನದ ದೆಸೆಯಿಂದ ಬಳ್ಳಿಗಾವಿ ತುಂಬಾ ಮಾನ್ಯತೆ ಪಡೆಯಿತು. ಅದಾದ ನಂತರ ಮಯೂರ ವರ್ಮನ ರಾಜಧಾನಿಯಾಗಿ ಬನವಾಸಿ ಬೆಳಕಿಗೆ ಬಂತು. ಏನೇ ಆಗಿರಲಿ, ಬಳ್ಳಿಗಾವಿಯ ದೇವಸ್ಥಾನಗಳನ್ನ ನೋಡಿದ್ರೆ ಅನ್ಸುತ್ತೆ, ಅಲ್ಲಿ ನಾವು ದೇವಸ್ಥಾನಗಳನ್ನು ನೋಡಿದಾಗ, ದೇವಸ್ಥಾನಗಳ ಹಿಂದೆ ಇದ್ದಾಗ, ದಾರಿಯಲ್ಲಿ ನಡೆದು ಹೋಗುತ್ತಿದ್ದಾಗ, ಹುಡುಕಾಟದಲ್ಲಿ ಕಿತ್ತಡಿಯ ಎಲ್ಲ 50 ಕಿತ್ತಡಿಗಳು, ಇಲ್ಲಿ ಒಬ್ರು ಹಳೆಯ ರೈತರೊಬ್ರು, ತುಂಬಾ ಸುಂದರವಾದ ಮನೆ, ಅಹೋರಾತ್ರನನ್ನ ಚಾಯ್ ಕುಡೀರಿ ಅಂತ ಹೇಳ್ತಾರೆ. 50 ಜನಕ್ಕೆ ಚಾಯ್ ಮಾಡಿ ಕೊಟ್ಟರವರು. ಅವರದೇ ದನಗಳ ಹಾಲನ್ನ ಉಪಯೋಗಿಸಿ ಅತಿ ಸುಂದರವಾದ ಚಾಯ್ ಮಾಡಿದ್ರು. ನಾವೆಲ್ಲ ಎರಡೆರಡು ಸಲ ಕುಡಿದ್ವಿ, ಅಂದ್ರೆ 100 ಕಪ್ ಚಾಯ್. ಅವರು ಒಳಗಡೆ ಕರ್ಕೊಂಡೋಗಿ ಮನೆ ತೋರಿಸುವಾಗ ಇವನ ಕಣ್ಣಿಗೆ ಈ ಅದ್ಭುತ ಬಿತ್ತು. ಸುಮಾರು 106 ವರ್ಷಗಳ ಹಿಂದಿನ, 200 ಆಗಿದೆಯೋ ಗೊತ್ತಿಲ್ಲ, ಆ ಎತ್ತಿನ ಬಂಡಿಯ ಚಕ್ರಗಳು ಇವರ ಪೂರ್ವಜರು ಬಳಸ್ತಾ ಇದ್ದಿದ್ದು ಇಲ್ಲಿ ಕಾಣಿಸಿದವು. ಎತ್ತಿನ ಬಂಡಿಯ ಚಕ್ರಗಳು ಇತ್ತೀಚೆಗೂ ಕೂಡ ಇಷ್ಟು ಸೌಂದರ್ಯ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಿ ಒಂದ್ ನಿಮಿಷ ನೋಡಿ, ಇದು ಒಳಗಡೆ ಆ ರಿಮ್ ಇದೆಯಲ್ಲ, ಆ ರಿಮ್ ನೋಡಿ, ಲೋಹದ್ದು. ಆ ಲೋಹದಲ್ಲೂ ಡಿಸೈನಿಂಗ್ ಅಕ್ಯುರಸಿ, ಅದರ ಮೇಲೆ ವುಡ್, ಆ ವುಡ್ ಇವತ್ತಿಗೂ ಏನ್ ಸ್ಟ್ರಾಂಗ್, ಒಬ್ಬ ವುಡ್ ಕಬ್ಬಿಣ ಆದಂಗಾಗಿದೆ. ಅದರ ಮೇಲೆ ನೋಡಿ ಔಟ್ ಸೈಡ್ ಹೆಂಗಿದೆ ನೋಡಿ, ಅದು ಅದನ್ನೇ ಸರ್ಕಂಫರೆನ್ಸ್ ಇದೆಯಲ್ಲ ಅದು ನೋಡಿ, ಇದು ಲೋಹ ಅತಿ ಚೆನ್ನಾಗಿದೆ. ಏನ್ ಸ್ಟ್ರಾಂಗ್ ಇದೆ ಗೊತ್ತಾ, ಎರಡು ಚಕ್ರಗಳು ಬಂಡಿಗೆ ಹೇಗ್ ಮಾಡಿದ್ದಾರೆ. ಇವರು ಪ್ರತಿ ವರ್ಷ ಇದಕ್ಕೆ ಪೂಜೆ ಮಾಡ್ತಾರೆ. ಇವರು ಇದನ್ನ ತಾತರ ಕಾಲದಿಂದಲೂ ಬಳಸಿರುವ ದೆಸೆಯಿಂದ ಪೂಜೆ ಮಾಡ್ತಾರೆ ಗೆಳೆಯರೆ. ಇದು ಮತ್ತೆ ಇಲ್ಲಿ ದನಗಳಿಗೆ ಗಿಟ್ಕೆಗಳಲ್ಲಿ ಕಟ್ಟಿದ ಆಹಾರಗಳಾಗ್ತಾರೆ. ಇದನ್ನೆಲ್ಲ ನಿಮಗೆ ತೋರಿಸ್ಬೇಕು ಅನ್ನಿಸ್ತು. ಇದೊಂದು ನಮ್ಮ ಕರ್ನಾಟಕದ ಪುರಾತನ ಸಂಸ್ಕೃತಿ ಎಷ್ಟು ಚೆನ್ನಾಗಿತ್ತು. ಸಾಧಾರಣ ರೈತರ ಬಂಡಿ ಚಕ್ರಗಳು ಇಷ್ಟು ಚೆನ್ನಾಗಿದ್ದಿದ್ರೆ ಆಗ ರಾಜರ ರಥಚಕ್ರಗಳು ಹೇಗಿರ್ತಿತ್ತು, ಆಗ ತೇರಿನ ರಥಚಕ್ರಗಳು ಕಲ್ಲಿಂದಾಗಿತ್ತು. ಒಬ್ಬ ಸಾಧಾರಣ ರೈತರ ಅಂದಿನ ರಥಚಕ್ರಗಳು ಇಷ್ಟು ಚೆನ್ನಾಗಿದೆ ಅಂದ್ರೆ, ಇಮ್ಯಾಜಿನ್ ಮಾಡಿ ಆ ಕಾಲದ ಸಿರಿವಂತರ ರಥಚಕ್ರಗಳು ಅಂದ್ರೆ ಬಂಡಿ ಚಕ್ರಗಳು ಹೆಂಗಿರ್ತಿತ್ತು, ಎತ್ತಿನ ಬಂಡಿ ಚಕ್ರಗಳು ಅಂತ. ಇದನ್ನು ಅಲುಗಾಡಿಸೋಕ್ಕಾಗಲ್ಲ ನೋಡಿ. ಇನ್ನು ಆ ಬಂಡಿಗೆ ಕಟ್ತಾ ಇದ್ದ ಎತ್ತುಗಳು ಎಷ್ಟು ಸ್ಟ್ರಾಂಗ್ ಇರ್ತಿದ್ವು. ಇದು ಖುಷಿಯಾಯ್ತು ಗೆಳೆಯರೆ. ಧನ್ಯವಾದ ಅಹೋರಾತ್ರ.